ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಪ್ರೀತಿಯ ನಮಸ್ಕಾರಗಳು ಹಾಗೂ ನನ್ನ ಕನ್ನಡ ಯೂಟ್ಯೂಬ್ ತರಗತಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿನಿಯರೇ ಈ ತರಗತಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ತಮಗೆ ಒಂದು ಸಲಹೆ ಪಾಠವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅದನ್ನು ಗ್ರಹಿಸಿ ದೀರ್ಘ ಉತ್ತರಗಳನ್ನು ಬರೆಯುವುದಕ್ಕಾಗಿ ಟಿಪ್ಪಣಿಗಳನ್ನು ಮಾಡಿಕೊಳ್ಳಿ ಅಂತ ಹೇಳುತ್ತಾ ನಾನು ಕಳೆದ ಬಾರಿಯ ತರಗತಿಯಲ್ಲಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರು ಬರೆದಂತಹ ಕನ್ನಡ ಭಾಷಿಕ ಪರಿಸರ ಸ್ವರೂಪ ವೈಶಿಷ್ಟ್ಯತೆ ಕುರಿತು ನಾನು ಒಂದು ಲೇಖನವನ್ನು ಹೇಳ್ತಾ ಇದ್ದೆ ಈಗಾಗಲೇ ಪೇಜ್ ನಂಬರ್ 40 ರಲ್ಲಿ ಮೊದಲನೆಯ ಪ್ಯಾರ ಎರಡನೆಯ ಪ್ಯಾರ ಮುಗಿಸಿದನೆ ಭಾಷಾ ವೈವಿಧ್ಯತೆ ಹೇಗೆ ರಚನೆ ಆಗ್ತದೆ ಅನ್ನುವಂಥದ್ರ ಬಗ್ಗೆ ಲೇಖಕಿಯರು ನಮಗೆ ತಿಳಿಸಿಕೊಡ್ತಾ ನಮ್ಮ ಕನ್ನಡ ನಾಡಿನ ಮೊಟ್ಟ ಮೊದಲನೆಯ ಕೃತಿಕಾರ ಅಂದರೆ ನಮಗೆ ಉಪಲಬ್ಧವಾಗಿರುವಂಥ ಕೃತಿಯ ಆಧಾರದ ಮೇಲೆ ಹೇಳೋದಾದರೆ ಶ್ರೀ ವಿಜಯನ ಕವಿರಾಜಮಾರ್ಗ ಕೃತಿಯಲ್ಲಿ ಒಂದು ಕಡೆಗೆ ಹೇಳ್ತಾನೆ ದೋಷಮಿನಿ ತಂದು ಬಗೆದುದ್ಭಾವಿಸಿ ತರಿತಂದು ತರಿಸಂದು ಕನ್ನಡಂಗಳೊಳೆಂದಂ ವಾಸುಗಿಯು ಮರೆಯಲಾರದೆ ಬೇಸರಗುಂ ದೇಶ ಬೇಸರವೇರಪ್ಪುದರೆಂ ಅಂದರೆ ದೋಷಮಿನಿ ತಂದು ಬಗೆದು ಇಲ್ಲಿ ದೇಸಿ ಬೇರೆ ಬೇರೆಯಾಗಿದೆ ದೇಸಿ ಭಾಷೆ ಒಂದೇ ರೀತಿಯಾಗಿಲ್ಲ ನಮ್ಮ ಕನ್ನಡ ಭಾಷೆ ಹಲವಾರು ಪ್ರಕಾರಗಳಲ್ಲಿ ಹಲವಾರು ಶೈಲಿಗಳಲ್ಲಿ ಉಪಯೋಗ ಆಗ್ತಾ ಇದೆ ಕನ್ನಡಗಳಲ್ಲಿ ಕನ್ನಡ ನಮ್ಮ ಭಾಷೆಯಲ್ಲಿ ಎಷ್ಟು ದೋಷಗಳಿವೆ ಅನ್ನೋದನ್ನು ನಿಶ್ಚಯಿಸಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಕವಿ ಹೇಳ್ತಾನೆ ವಾಸುಗಿ ವಾಸುಗಿ ಅಂತಂದರೆ ವಾಸುಕಿ ವಾಸುಕಿ ಅಂತಂದರೆ ಹಲವು ನಾಲಿಗೆಯುಳ್ಳ ಆದಿಶೇಷನೂ ಕೂಡ ಕನ್ನಡ ಭಾಷೆಯಲ್ಲಿರುವ ದೋಷಗಳನ್ನು ಹುಡುಕಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಕವಿರಾಜಮಾರ್ಗಕಾರರ ಅಭಿಪ್ರಾಯ ಯಾಕಂದರೆ ನಿಜ ಇದೆ ಇದರರ್ಥ ನಮಗೆ ಗೊತ್ತಿರಬೇಕು ಈಗ ಆಧುನಿಕ ಕಾಲದಲ್ಲಿ ಕನ್ನಡ ಭಾಷೆಯಲ್ಲಿ ಹುಡುಕಿದರೆ ಕವಿರಾಜಮಾರ್ಗ ಕೃತಿಕಾರನಿಗಿಂತ ಸಾವಿರ ಪಟ್ಟು ನಮಗೆ ದೋಷಗಳು ಸಿಗ್ತವೆ ಆದರೆ ಕವಿರಾಜಮಾರ್ಗಕಾರನ ಕಾಲದ ಅಂದರೆ ಕ್ರಿಸ್ತಶಕ 850ರಲ್ಲಿನೇ ಕನ್ನಡ ಭಾಷೆಯಲ್ಲಿ ಉಪಭಾಷೆಗಳು ಪ್ರಾದೇಶಿಕ ವ್ಯತ್ಯಾಸಗಳನ್ನು ಒಳಗೊಂಡಿರತಕ್ಕಂಥ ಭಾಷೆಗಳಲ್ಲಿ ಎಷ್ಟು ವ್ಯತ್ಯಾಸಗಳಿದ್ವು ಎಷ್ಟು ದೋಷಗಳಿದ್ವು ಅಂತ ಹೇಳೋದಕ್ಕೆ ವಾಸುಕಿಯನ್ನು ಅಂದರೆ ವಾಸುಕಿ ಆದಿಶೇಷ ಭಾಳಷ್ಟು ನಾಲಿಗೆ ಇರ್ತಾವೆ ಅದಕ್ಕೆ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತಂದರೆ ಇಲ್ಲಿ ನಾವು ಗಮನಿಸಬೇಕಂದ್ರೆ ಪ್ರಾದೇಶಿಕ ಒಳನುಡಿಗಳು ಎಷ್ಟಿದ್ವು ಅನ್ನುವಂಥದ್ದನ್ನು ನಾವು ಇದ್ರ ಮುಖಾಂತರವಾಗಿನೇ ತಿಳ್ಕೊಳ್ಬೋದು ಯಾಕಂದರೆ ಪ್ರಾದೇಶಿಕ ಭಾಷೆ ಅಂದರೆ ಒಂದು ಪ್ರದೇಶದಲ್ಲಿದ್ದಂಥ ಭಾಷೆ ಇನ್ನೊಂದು ಪ್ರದೇಶದಲ್ಲಿ ಉಚ್ಚಾರ ಮಾಡೋದಿಲ್ಲ ಬಳಸೋದಿಲ್ಲ ಹಾಗಾಗಿ ಇದಕ್ಕೆ ಪ್ರಾಮಾಣೀಕೃತ ಭಾಷೆ ಅನ್ನೋದು ಬೇಕಾದಾಗ ಈ ಆಡು ಭಾಷೆಯಲ್ಲಿ ನಮಗೆ ಭಾಳಷ್ಟು ದೋಷಗಳು ಕಾಣಿಸ್ತವೆ ಅದನ್ನು ಮುಂದೆ ಹೇಳ್ತೀನಿ ನಾನು ಇಲ್ಲಿ ಯಾವುದು ಪ್ರಾಮಾಣೀಕೃತ ಯಾವುದು ಅಲ್ಲ ಎಂದು ಹೇಳುವುದು ತುಂಬ ಕಷ್ಟದ ವಿಷಯ ಯಾಕೆ ಅಂತಂದರೆ ಇಲ್ಲಿ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಂತ ಬೇಕು ನಮಗೆ ಪ್ರಾಮಾಣೀಕೃತ ಭಾಷೆ ಅನ್ನೋದು ಬೇಕು ಏನಿದು ಪ್ರಾಮಾಣೀಕೃತ ಭಾಷೆ ನೋಡಿ ಮಂಗಳೂರಿನಲ್ಲಿ ಹೋಗಿ ಮಾತನಾಡಿದರೂ ಕೂಡ ಅರ್ಥ ಆಗಬೇಕು ಅವರಿಗೆ ಮೈಸೂರಿನಲ್ಲಿ ಹೋಗಿ ಮಾತನಾಡಿದರೂ ಕೂಡ ಅರ್ಥ ಆಗಬೇಕು ಅವರಿಗೆ ಬೀದರ್ದಲ್ಲಿ ಗುಲ್ಬರ್ಗದಲ್ಲಿ ಕೊಪ್ಪಳ ರಾಯಚೂರು ಎಲ್ಲಿ ಹೋಗಿ ಅರ್ಥ ಮಾತನಾಡಿದರೂ ಕೂಡ ಅದು ಪ್ರತಿಯೊಬ್ಬರಿಗೆ ಅರ್ಥ ಆಗಬೇಕು ಇದು ಪ್ರಾಮಾಣೀಕೃತ ಭಾಷೆ ಆದರೆ ಈ ಭಾಷೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ಯಾಕೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಇದೆಯಲ್ಲ ತುಂಬ ಕಷ್ಟ ಇದನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಯಾಕಂದ್ರೆ ಉದಾಹರಣೆಗೆ ಹೇಳ್ತೀನಿ ನಾನು ಈಗ ನಮ್ಮ ಕೊಪ್ಪಳದಲ್ಲಿ ಹೇಳೋದಾದರೆ ಯಾರಾದರೂ ಬರ್ತಾ ಇದ್ದರೆ ಬರುತ್ತಿದ್ದಾರೆ ಅಂತ ಹೇಳೋದಿಲ್ಲ ಬರ ಕುಂತಾನ ಅಂತ ಹೇಳ್ತೀವಿ ಕುಂತರೆ ಹೇಗೆ ಬರಲಿಕ್ಕಾಗುತ್ತೆ ಬರ್ತಾ ಇದ್ರಲ್ಲ ಬರಲಿಕ್ಕಾಗೋದು ಹಾಗೆ ಬರ ಕುಂತಾನ ಉಣ್ಣ ಕುಂತಾನ ತಿನ್ನೋ ಎಲ್ಲ ಕುಂದರ್ಸೇ ಮಾತಾಡ್ತೀವಿ ನಾವು ಒಟ್ಟ ನಿಂದರ್ಸೋದಿಲ್ಲ ಇಲ್ಲ ಅಂದ್ರಾಗ ಹಾಗಾಗಿ ಇದನ್ನೇ ಬರ ಕುಂತಾನ ಅನ್ನುವಂಥದ್ದನ್ನು ನೀವು ಮೈಸೂರು ಕಡೆಗೆ ಅಥವಾ ಮಂಗಳೂರು ಕಡೆಗೆ ಎಲ್ಲಿ ಹೋಗಿ ಮಾತನಾಡಿದ್ನಪ್ಪ ಅಂದರೆ
ಇದೆಯಂತದಂತವರು ಆಶ್ಚರ್ಯದಿಂದ ನೋಡ್ತಾರೆ. ಅದಕ್ಕೆ ಇದನ್ನು ಸ್ಟ್ಯಾಂಡರ್ಡ್ ಅನ್ನೋದಿಲ್ಲ ನಾವು, ಇದನ್ನು ಒಂದು ಆಡು ಭಾಷೆ ಅಂತ ತಿಳ್ಕೊಂಡು ಹೇಳಿ ಕರಿತೀವಿ. ಹಾಗಾದ್ರೆ ಸ್ಟ್ಯಾಂಡರ್ಡ್ ಅಂದ್ರೆ ಏನು? ನಾವು ಒಂದು ರೀತಿಯಲ್ಲಿ ಹೇಳೋದಾದ್ರೆ ಗ್ರಾಂಥಿಕ ಭಾಷೆ ಅಂತ ಹೇಳ್ತೀವಿ. ಏನಿದು ಗ್ರಾಂಥಿಕ ಭಾಷೆ? ಅದನ್ನು ಲೇಖನ ರೂಪದಲ್ಲಿ ನಾವು ಬರೆದಾಗ ಗ್ರಾಂಥಿಕ ಭಾಷೆ ಅಂತ ಹೇಳ್ತೀವಿ. ಗ್ರಾಂಥಿಕ ಭಾಷೆ ಬರೆಯುವಾಗ ನಾವು ಮಾತನಾಡಿದಂಥ ರೂಪದಲ್ಲಿ ಅದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರಿಬೇಕಾದಾಗ ಅದನ್ನು ಸ್ವಲ್ಪ ಗ್ರಾಂಥಿಕ ಪದಗಳನ್ನು ಬಳಸಿನೇ ಬರಿಬೇಕಾಗತ್ತೆ. ಉದಾಹರಣೆಗೆ ಬರ ಕುಂತಾನ ಅಂತ ನಾವು ಮಾತನಾಡ್ತೀವಿ, ಹಾಗೆ ಬರ ಕುಂತಾನ ಅಂತ ನಾವು ಬರೆಯೋದಿಲ್ಲ. ಬದಲಿಗೆ ಹೇಳ್ತೀವಿ, ಏನು ಬರಿತೀವಿ? ಬರುತ್ತಿದ್ದಾನೆ ಅಥವಾ ಬರುವನು, ಬಂದನು ಅಂತ ತಿಳ್ಕೊಂಡು ಹೇಳ್ತೀವಿ. ಉಣ್ಣಾಕುಂತಾನ, ಉಣ್ಣುತ್ತಿದ್ದಾರೆ ಅಂತ ಹೇಳ್ತೀವಿ. ಇದನ್ನು ನಾವು ಪ್ರಾಮಾಣೀಕೃತ ಭಾಷೆ ಅಂತ ತಿಳ್ಕೊಂಡು ಹೇಳ್ತೀವಿ. ಸೊ ಹಾಗಾಗಿ ಇದರ ಎಷ್ಟು ಮಿಸ್ಟೇಕ್ಸ್ ಇದಾವೆ ಅಂತಂದರೆ, ದೋಷಗಳಿದೆ ಅಂತಂದರೆ ಆದಿಶೇಷನಿಗೂ ವರ್ಣನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉಪಭಾಷೆಗಳು ಇಲ್ಲಿಯ ಜನರು ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಕಲ್ಪನೆ ಕ್ರಿಸ್ತಶಕ 850 ಅಂದರೆ 9ನೇ ಶತಮಾನದಲ್ಲಿನೇ ಹಲವಾರು ಉಪಭಾಷಾ ಪ್ರಭೇದಗಳನ್ನು ನಮಗೆ ರೂಢಿಸಿಕೊಟ್ಬಿಟ್ಟಿದ್ದಾರೆ, ಅಲ್ಲಿದ್ದನ್ನು ನಮಗೆ ಬಂದಿದ್ದಾವೆ. ಸೊ ಇದು ಮುಂದುವರೆದು ಆಧುನಿಕ ಕಾಲಘಟ್ಟದಲ್ಲಿ 16 ಪ್ರಭೇದಗಳನ್ನು ನಾವು ಇಂದು ಮೈಗೂಡಿಸಿಕೊಂಡಿದ್ದೀವಿ. 16 ಪ್ರಭೇದದ ಭಾಷೆಗಳನ್ನು ನಾವು ಬಳಸ್ತಾ ಇದ್ದೀವಿ. ಈ ಭಾಷಿಕ ಬಹುತ್ವ ಕನ್ನಡದ ಅಸ್ಮಿತೆಯ ಒಂದು ಭಾಗ ಕೂಡ ಆಗಿದೆ. ಯಾಕಂದರೆ ಯಾವುದೇ ಒಂದು ಭಾಷೆ ಜೀವಂತವಾಗಿರಬೇಕಾದ್ರೆ ಅದು ವ್ಯತ್ಯಾಸ ಆಗ್ತಾನೇ ಇರಬೇಕು. ಅಂದಾಗ ಮಾತ್ರ ಯಾವ ಭಾಷೆಯನ್ನು ಹೆಚ್ಚು ಜನರು ಬಳಸ್ತಾರೆ ದಿನನಿತ್ಯದ ವ್ಯವಹಾರದಲ್ಲಿ ಅದನ್ನು ಜೀವಂತ ಭಾಷೆ ಅಂತ ಹೇಳಿ ಕರಿತೀವಿ ನಾವು. ನಮ್ಮ ಕನ್ನಡ ಭಾಷೆ ಕರ್ನಾಟಕಕ್ಕೊಂದೇ, ಆದರೆ ಪ್ರದೇಶಕ್ಕೆ ಅನುಗುಣವಾಗಿ ಬೇರೆ ಬೇರೆ ಇದೆ. ನಮ್ಮ ಆಧುನಿಕ ಭಾಷಾ ವಿಜ್ಞಾನಿಗಳು ಕನ್ನಡದ ಉಪಪ್ರಭೇದಗಳನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಮುಖ್ಯವಾಗಿ 4 ಭಾಗಗಳನ್ನು ಹೇಳ್ತಾರೆ. ನೀವು ಸರಿಯಾಗಿ ಗಮನಿಸಬೇಕು. 10 ಮಾರ್ಕ್ಸಿನ ಪ್ರಶ್ನೆ ಬಂದಾಗ ನೀವು ಇದನ್ನು ಬರೀಲಿಕ್ಕೆ ಅನುಕೂಲ ಆಗುತ್ತೆ. ಭಾಷಾ ವಿಜ್ಞಾನಿಗಳು ಅಂದರೆ ಆ ಭಾಷೆಯ ಸ್ವರೂಪ, ರಚನೆ, ಮಾತನಾಡುವಂಥ ಶೈಲಿಯನ್ನು ಆಧಾರವಾಗಿಟ್ಟುಕೊಂಡು ಭಾಷಾ ವಿಜ್ಞಾನಿಗಳು 4 ರೀತಿಯ 4 ಪ್ರದೇಶಗಳಿಗೆ 4 ಉಪಭಾಷೆಗಳನ್ನು ಗುರುತಿಸಿದ್ದಾರೆ. ಮೊದಲನೇದಾಗಿ ಮಂಗಳೂರು ಕನ್ನಡ, ಎರಡನೆಯದು ಮೈಸೂರು ಕನ್ನಡ, ಮೂರನೆಯದು ಧಾರವಾಡ ಕನ್ನಡ, ನಾಲ್ಕನೆಯದು ಕಲಬುರಗಿ ಕನ್ನಡ. ಇವು 4 ಉಪಪ್ರಭೇದಗಳನ್ನು ನಮಗೆ ವಿದ್ವಾಂಸರು ಹೇಳಿದ್ದಾರೆ. ಹಾಗೆ ನೋಡಿದರೆ ಕನ್ನಡದಲ್ಲಿ ಇವುಗಳ ಒಳಗೆ ಮತ್ತು 16 ಪ್ರಾದೇಶಿಕ ಭಿನ್ನತೆಗಳನ್ನು ನಾವು ಕಾಣ್ತೀವಿ. ಇವರೇನೋ 4 ಪ್ರಕಾರಗಳನ್ನು ಹೇಳಿದರು, ಇವುಗಳಲ್ಲಿನೇ ಮತ್ತು ಬೇರೆ ಬೇರೆ ಉಪಪ್ರಭೇದಗಳನ್ನು ಕಾಣ್ತೀವಿ. ಜಾತಿಗೊಂದು ಶೈಲಿಯ ಭಾಷೆ ಇದೆ ನಮ್ಮಲ್ಲಿ. ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆ, ಕೋಸ್ ಕೋಸ್ ಪರ್ ಬದಲೇ ಪಾನಿ, ಚಾರ್ ಕೋಸ್ ಪರ್ ಬಾನಿ. ಇದರ ಅರ್ಥ ಇಷ್ಟೇ, ಕೋಸ್ ಕೋಸ್ ಪರ್ ಬದಲೇ ಪಾನಿ, ಹರದಾರಿಗೊಂದು ನೀರಿನ ಗುಣಧರ್ಮ ಬದಲಾದರೆ. ಹರದಾರಿ ಅಂದರೆ ಸ್ವಲ್ಪ ದೂರಕ್ಕೆ ಹೋಗತ್ತಟ್ಟಿಗೆ ಒಂದು ನೀರಿನ ಟೇಸ್ಟ್ ಕಲರ್ ಬೇರೆ ಆದಂಗೆ, ಚಾರ್ ಕೋಸ್ 4 ಹರದಾರಿಗೆ ಹೋದರೆ ಒಂದು ಬಾಣ ಅಂದರೆ ವಾಣಿ, ಬಾಣಿ ಅಂತಂದರೆ ವಾಣಿ ಅಂತ ಅರ್ಥ, ಅದು ಬೇರೆ ಆಗಿನೇ ಹೋಗ್ತದೆ. ಭಾಷೆ ವಾಣಿ ಅಂದರೆ ಭಾಷೆ ಅಂತ ಅರ್ಥ. ಆ 4 ಹರದಾರಿ ನೋಡ್ರಿ, ಒಂದು ಅರ್ಧ ಹೋದರೆ ನೀರಿನ ಗುಣ ಬದಲಾಗುತ್ತೆ, 4 ಹರದಾರಿ ಹೋದರೆ ಭಾಷೆಯ ಒಂದು ಶೈಲಿನೇ ಬೇರೆಯಾಗಿ ಹೋಗುತ್ತೆ ಅಂತ ತಿಳ್ಕೊಂಡು ಈ ಮಾತು ಹೇಳ್ತದೆ. ಸೊ ಮಾತು ಬದಲಾಗುತ್ತದೆ ಎಂದು ಹೇಳ್ತದೆ. ಪ್ರತಿ 100 ಕಿಲೋಮೀಟರ್ ಫಾಸಲೆಯಲ್ಲಿ ಭಾಷಾ ಶೈಲಿ ಬದಲಾಗ್ತಾನೆ ಇರ್ತದೆ. ಇದು ಪ್ರತಿ 100 ಕಿಲೋಮೀಟರ್ ಭಾಷೆ ವ್ಯತ್ಯಾಸವನ್ನು ಹೊಂದಿರುತ್ತದೆ, ಮಾತನಾಡುವ ಶೈಲಿಯಲ್ಲಿ ವ್ಯತ್ಯಾಸವನ್ನು ಹೊಂದಿರುತ್ತದೆ. ಉದಾಹರಣೆಗೆ ನೋಡಿ, ಕೊಪ್ಪಳದಲ್ಲಿ ಮಾತನಾಡ್ತಕ್ಕಂಥ ಭಾಷಾ ಶೈಲಿನೇ ಬೇರೆ, ಅಷ್ಟರಿಗೆ ಗದಗಿನಲ್ಲಿ ಮಾತನಾಡ್ತಕ್ಕಂಥ ಭಾಷಾ ಶೈಲಿನೇ ಬೇರೆ, ರಾಯಚೂರಿನಲ್ಲಿ ಮಾತನಾಡ್ತಕ್ಕಂಥ ಭಾಷಾ ಶೈಲಿ ಬೇರೆ, ಬಳ್ಳಾರಿಯಲ್ಲಿ ಮಾತನಾಡ್ತಕ್ಕಂಥ ಭಾಷಾ ಶೈಲಿ ಬೇರೆ. ಇದು ಮತ್ತು ಗುಲ್ಬರ್ಗ ಕನ್ನಡದಾಗ ಬರ್ತವೆಲ್ಲ ಗದಗೊಂದು ಬಿಟ್ಟು. ಇದು ಯಾಕೆ ಆಗತ್ತಂದರೆ ಜೀವಂತ ಭಾಷೆಯ ಲಕ್ಷಣ ಇದು. ಯಾವ ಭಾಷೆ ಜೀವಂತವಾಗಿರ್ತದೋ ಆ ಭಾಷೆಯಲ್ಲಿ ವ್ಯತ್ಯಾಸಗಳಾಗೋದು ಸಹಜ. ಯಾಕೆ ವ್ಯತ್ಯಾಸಗಳಾಗ್ತಾವೆ ಅಂತಂದರೆ, ಇಲ್ಲಿ ಶಬ್ದಗಳು, ನುಡಿಗಟ್ಟುಗಳು, ಮಾತನಾಡುವಂಥ ಶೈಲಿ, ಧ್ವನಿಕಾಕು, ಹೀಗೆ ಎಲ್ಲದರಲ್ಲಿಯೂ
ಈ ರೀತಿಯಾಗಿ ವೈವಿಧ್ಯತೆಯನ್ನು ನಾವು ಕಾಣ್ತೀವಿ. ಇಲ್ಲಿ ನಮ್ಮ ಒಂದು ಅಂದಾಜು, ನಮ್ಮ ಲೇಖಕಿಯರ ಒಂದು ನುಡಿಗಟ್ಟುಗಳು, ಶಬ್ದಗಳು, ಮಾತನಾಡುವಂಥ ಶೈಲಿ, ಶಬ್ದ ಉಚ್ಚಾರ, ಅದು ಕೂಡ ವ್ಯತ್ಯಾಸವನ್ನು ಒಳಗೊಂಡಿರುತ್ತೆ. ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲೆಗಳು, 238 ತಾಲೂಕುಗಳದಾವೆ. ಅಂದರೆ ಅಷ್ಟು ಸೂಕ್ಷ್ಮ ಭಾಷಾ ಪ್ರಭೇದಗಳು ಇದ್ದಾವೆ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ ಅಂತ ನಮ್ಮ ಲೇಖಕಿಯರ ಒಂದು ಅಭಿಪ್ರಾಯ. ಇಲ್ಲಿ ಉದಾಹರಣೆಗೆ ಹೇಳ್ತಾರೆ, ಹೈದರಾಬಾದ್ ಕರ್ನಾಟಕ ಕಲಬುರಗಿ, ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತಂದರೆ ನಮ್ಮ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ, ಗುಲ್ಬರ್ಗ, ಬೀದರ್, ಬಳ್ಳಾರಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಇವು 5 ಜಿಲ್ಲೆಗಳು. ಈ 5 ಜಿಲ್ಲೆಗಳಲ್ಲಿನೇ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ. ಬೀದರ್ದಲ್ಲಿ ಒಂದು ರೀತಿ ಮಾತನಾಡಿದರೆ, ಗುಲ್ಬರ್ಗದಲ್ಲಿ ಒಂದು ರೀತಿ ಮಾತನಾಡ್ತಾರೆ, ರಾಯಚೂರಿನಲ್ಲಿ ಒಂದು ರೀತಿ ಮಾತನಾಡ್ತಾರೆ, ಬಳ್ಳಾರಿಯಲ್ಲಿ ಒಂದು ರೀತಿ ಮಾತನಾಡ್ತಾರೆ, ಕೊಪ್ಪಳದಲ್ಲಿ ಒಂದು ರೀತಿ ಮಾತನಾಡ್ತಾರೆ. ಹೀಗೆ ಇದರಲ್ಲಿ ಬೇರೆ ಬೇರೆ ಪ್ರಭೇದಗಳಿದ್ದಾವೆ. ಹಾಗೆ ಮಂಗಳೂರಿನಲ್ಲೂ ತಾಲೂಕುಗಳಿಗೊಂದರಂತೆ ಕನ್ನಡದ ಉಪಭಾಷೆಯ ಪ್ರಭೇದಗಳನ್ನು ಗುರುತಿಸ್ಬೋದು. ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅಂತ ತಿಳ್ಕೊಂಡು ಹೇಳ್ತೀವಿ. ಮಂಗಳೂರು ಕರಾವಳಿ, ಇಲ್ಲಿ ನೋಡಿ ಕಾರವಾರ, ಬಂಟ್ವಾಳ, ಮಂಗಳೂರು, ಉಡುಪಿ, ಈ ಥರ ಶಿವಮೊಗ್ಗ, ಮಲೆನಾಡು ಪ್ರದೇಶ, ಇವೆಲ್ಲವೂ ಸೇರಿಬಿಟ್ಟು ಒಂದೊಂದು ತಾಲೂಕಿಗೆ ಒಂದೊಂದು ಭಾಷಾ ಪ್ರಭೇದವನ್ನು ಲೇಖಕಿಯರು ಹೆಸರಿಸ್ತಾರೆ. ಸರಿ, ಭಾಷೆಯಲ್ಲಿ ಪ್ರಾದೇಶಿಕ ಭಿನ್ನತೆ, ಕಾಲಿಕ ಭಿನ್ನತೆಗಳಲ್ಲದೇ ಸಾಮಾಜಿಕ ಭಿನ್ನತೆಗಳು ಕೂಡ ತುಂಬ ಸ್ಪಷ್ಟವಾಗಿ ಗುರುತಿಸ್ಬೋದು. ನೋಡಿ, ಭಾಷೆಯಲ್ಲಿ ಪ್ರಾದೇಶಿಕ, ನಾವು ಪ್ರದೇಶದಿಂದ ಪ್ರದೇಶಕ್ಕೆ ಹೋದಾಗ ಭಾಷೆ ಬೇರೆ ಆಗುತ್ತೆ ಅಂತ ಹೇಳ್ತೀವಿ. ಕಾಲದಿಂದ ಕಾಲಕ್ಕೆ ಅಂದರೆ ಒಂದು 10 ವರ್ಷದಿಂದ ಇರತಕ್ಕಂಥ ಭಾಷಾ ರೀತಿಯೇ ಬೇರೆ, ಈಗಿರ್ತಕ್ಕಂಥ ಭಾಷಾ ರೀತಿಯೇ ಬೇರೆ. ಇವುಗಳ ಜೊತೆಗೆ ಸಾಮಾಜಿಕ ಭಿನ್ನತೆಗಳು ಕೂಡ ತುಂಬ ಸ್ಪಷ್ಟವಾಗಿ, ಸಾಮಾಜಿಕ ವ್ಯತ್ಯಾಸಗಳು. ಇದರಲ್ಲಿ ಈ ಮೇಲ್ಜಾತಿ ವರ್ಗದವರು ಆಡುವಂಥ ಕನ್ನಡಕ್ಕೂ, ತಳ ಸಮುದಾಯದವರು ಮಾತನಾಡತಕ್ಕಂಥ ಭಾಷೆಗೂ, ದುಡಿಯುವ ಜನತೆಯ ಕನ್ನಡಕ್ಕೂ ವ್ಯತ್ಯಾಸ ಇರ್ತದೆ. ನಿಜ ಇದು. ಯಾಕಂದರೆ ಇಲ್ಲಿ ಭಾಷೆಯನ್ನು ಒಂದು ಈ ಉನ್ನತ ಸ್ತರದ ಜನರು ಭಾಳ ಸೂಕ್ಷ್ಮವಾಗಿ, ಭಾಳ ಒಂದು ಸಾಫ್ಟಾಗಿ ಅದನ್ನು ಬಳಸ್ತಾರೆ. ಅದೇ ತಳ ಸಮುದಾಯದವರು ರಫ್ ಆಗಿ, ಏಕಭಾವದಿಂದ ಅವುಗಳನ್ನು ಪ್ರಯೋಗ ಮಾಡ್ತಾರೆ. ಮತ್ತು ಲಿಂಗದಲ್ಲಿ ಕೂಡ ಭಾಷೆ ಬಳಕೆ ವ್ಯತ್ಯಾಸಗಳನ್ನು ಕಾಣ್ತೀವಿ ನಾವು. ಉದಾಹರಣೆಗೆ, ಗಂಡಸರು ಮಾತನಾಡ್ತಕ್ಕಂಥ ಭಾಷೆಗೂ, ಹೆಂಗಸರು ಮಾತನಾಡ್ತಕ್ಕಂಥ ಭಾಷೆಗೂ ಲಿಂಗತ್ವ ವ್ಯತ್ಯಾಸಗಳಿವೆ. ಹೆಣ್ಮಕ್ಳು ಮಾತನಾಡ್ತಾರೆ, ಅವ್ರದ್ದೊಂದು ರೀತಿಯ ಭಾಷಾ ಶೈಲಿ. ಗಂಡಸರು ಮಾತನಾಡ್ತಾರೆ, ಅವ್ರದ್ದೊಂದು ರೀತಿಯ ಭಾಷಾ ಶೈಲಿ. ಜೊತೆಗೆ ನಗರದ ಅಕ್ಷರಸ್ಥರು ಮಾತನಾಡ್ತಕ್ಕಂಥ ಕನ್ನಡ ಒಂದಾದರೆ, ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥರು ಮಾತನಾಡ್ತಕ್ಕಂಥ ಭಾಷೆನೇ ಬೇರೆ ಆಗಿರುತ್ತೆ. ನೋಡ್ರಿ, ಈಗ ಎಷ್ಟೇ ಆಗಲಿ ಕಲ್ತಿರ್ತಾರೆ ಅವರು, ಪುಸ್ತಕಗಳನ್ನು ಓದಿ, ಪರೀಕ್ಷೆ ಬರೆದು, ಪಾಠ ಕೇಳಿ, ಭಾಷೆಯನ್ನು ಕಲಿತು, ಭಾಳ ಒಂದು ಸೊಫಿಸ್ಟಿಕೇಟೆಡ್ ಆಗಿ, ಭಾಳ ಸೂಕ್ಷ್ಮಾತಿ ಸೂಕ್ಷ್ಮ. ಈಗ ಯಾರಿಗೋ ಒಬ್ಬ ವಿದ್ಯಾವಂತನಿಗೆ ಮಾತನಾಡಿಸಿದಾಗ ಆತ ಭಾಳ ಒಳ್ಳೆ ರೀತಿಯಿಂದ ಪ್ರತಿಕ್ರಿಯೆ ತೋರಿಸ್ತಾನೆ. ಏನು ಸರ್, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಆರಾಮಿದ್ದೀರಾ, ಊಟ ಆಯಿತು, ಹಿಂಗೆಲ್ಲ ಕೇಳ್ತಾನೆ. ಅದೇ ನೀವು ಅನಕ್ಷರಸ್ಥ ಗ್ರಾಮೀಣ ಜನರಿಗೆ ನಾವು ಮಾತಾಡಿಸಿದಾಗ ಏನಿಲ್ಲ ಮಗ ನಾರಾಮದೇನ ಅಂತ ಹಿಂಗೆ ಕೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಮಾತನಾಡ್ತಾರೆ, ಇಷ್ಟರ ಮಟ್ಟಿಗೆ ಇವರು ಮಾತನಾಡ್ತಾರೆ. ಹಾಗಾಗಿ ಅಕ್ಷರಸ್ಥರಿಗೂ ಅನಕ್ಷರಸ್ಥರಿಗೂ ಭಾಷಾ ವ್ಯತ್ಯಾಸಗಳು ಇದ್ದಾವೆ. ಶಬ್ದ ಪ್ರಯೋಗಗಳು ಕೂಡ ವ್ಯತ್ಯಾಸ ಇದೆ. ಯಾಕಂದರೆ ಒಬ್ಬ ವಿದ್ಯಾವಂತನಲ್ಲಿ ಶಬ್ದ ಸಂಪತ್ತು ಹೆಚ್ಚಿರುತ್ತೆ, ಒಬ್ಬ ಅನಕ್ಷರಸ್ಥನಲ್ಲಿ ಶಬ್ದ ಸಂಗ್ರಹ ಕಡಿಮೆ ಇರುತ್ತೆ. ಹಾಗಾಗಿ ಭಾಷೆಯಲ್ಲಿ ಕೂಡ ಅದು ಪ್ರಭಾವ ಬೀರುತ್ತೆ. ಭಾಷಾ ಬಳಕೆಯಲ್ಲಿ ಅದು ಪ್ರಭಾವ ಬೀರಿದಾಗ ಭಾಷೆ ವ್ಯತ್ಯಾಸಗಳನ್ನು ನಾವು ಗುರುತಿಸ್ತೀವಿ. ಜೊತೆಗೆ ಈ ಕಲಬುರಗಿ ಭಾಗದಲ್ಲಿ ಒಂದು ಉದಾಹರಣೆ ಹೇಳ್ತಾರೆ ನಮ್ಮ ಲೇಖಕಿಯರು. ಭಾಗದಲ್ಲಿ ನಗರದ ವ್ಯಕ್ತಿಯೊಬ್ಬ ತನ್ನ ತಾಯಿ ಯೋಗಕ್ಷೇಮ ಕುರಿತು ಕೇಳಬೇಕಾದ್ರೆ, ನಮ್ಮ ತಾಯಿಯವರ ಆರೋಗ್ಯ ಸರಿಯಿಲ್ಲ, ಸ್ವಲ್ಪ ಹಾಸ್ಪಿಟಲ್ಗೆ ತೋರಬೇಕು ಅಂತ ಹೇಳಿದರೆ, ಅದೇ ಮಾತನ್ನು ನೋಡಿ, ಈಗ ಒಬ್ಬ ವಿದ್ಯಾವಂತ ನಮ್ಮ ತಾಯಿಗೆ ಹುಷಾರಿಲ್ಲ, ಮೈಯಲ್ಲಿ ಆರೋಗ್ಯ ಸರಿಯಿಲ್ಲ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ನಾವು ಹೇಳಿದರೆ, ಅದೇ ರೀತಿ ಒಬ್ಬ ಹಳ್ಳಿಯ ಅನಕ್ಷರಸ್ಥ ಏನಂತ ಅದನ್ನೇ ಯಾವ ರೀತಿಯಾಗಿ ಹೇಳ್ತಾನಂತಂದರೆ, ನಮ್ಮ ಅವ್ವಗೆ ಜಡ್ ಆಗಿದ್ರಿ, ಅದಕ್ಕೆ ಜರ ದವಾಖಾನೆಗೆ ಕರ್ಕೊಂಡು ಕೇಶ ಬರ್ತೀನ್ರಿ ಎಂದು ಹೇಳ್ತಾನೆ. ಇಲ್ಲಿ ಜಡ್ಡು, ಜಡ್ಡು ಅಂದರೆ ಅದೊಂದು ಅನಾರೋಗ್ಯ ಸ್ಥಿತಿಯನ್ನು ತಿಳಿಸುವಂಥದ್ದು. ಅವ ಹಂಗೆ ಹೇಳ್ತಾನೆ, ನೋಡ್ರಿ ಎಷ್ಟರ ವ್ಯತ್ಯಾಸ ಇದೆ ಅಂತ ತಿಳ್ಕೊಬೇಕಿಲ್ಲಿ. ಅದಕ್ಕೆ ಅವ ದವಾಖಾನೆ ಅಂತ ತಿಳ್ಕೊಂಡು ಹೇಳ್ತಾನೆ. ಇಲ್ಲಿ ದವಾಖಾನೆ ಅಂತಂದರೆ ಕನ್ನಡನೂ ಅಲ್ಲ. ಹಾಗಾಗಿ
ಇದು ಗ್ರಾಮೀಣರ ಒಂದು ನುಡಿ ಬಳಕೆಗೂ ನಗರದ ಜನರ ನುಡಿ ಬಳಕೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇದರಲ್ಲಿ ನಮ್ಮ ಸಿಸ್ಟಮ್ ಅನ್ನು ನಗರದ ಮಾತುಗಳನ್ನು ಸ್ಟ್ಯಾಂಡರ್ಡ್ ಎಂದು ಭಾವಿಸಿ ಗ್ರಾಮೀಣರ ನುಡಿ ಬಳಕೆಯನ್ನು ಗಮಾರ ಅಂದರೆ ದೇಶಿ ಅಥವಾ ಸಬ್ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊಂಡು ಹೇಳಿ ಕರೀತಾರೆ. ನೀವು ಇದನ್ನು ಸರಿಯಾಗಿ ನೆನಪಿಟ್ಕೋಬೇಕು ವಿದ್ಯಾರ್ಥಿನಿಯರೇ. ನಗರದ ಭಾಷೆಯನ್ನು ಸ್ಟ್ಯಾಂಡರ್ಡ್ ಪ್ರಮಾಣೀಕೃತ ಅಂದರೆ ಈ ನಗರ ಪ್ರದೇಶಗಳಲ್ಲಿ ಸಂವಹನಕ್ಕಾಗಿ ಬಳಸುವಂಥ ಭಾಷೆಯನ್ನು ಸ್ಟ್ಯಾಂಡರ್ಡ್ ಸುಶಿಕ್ಷಿತ, ಅದೇ ಹಳ್ಳಿಯ ಭಾಷೆಯನ್ನು ಗಮಾರ ಅಂದರೆ ದೇಶಿ ಅಥವಾ ಸಬ್ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊಂಡು ಭ್ರಮೆ ಇದೆ. ಆದರೆ ಆಧುನಿಕ ಬದುಕಿನ ಕಣ್ಣೋಟವು ದೇಶೀಯವಾದುದೆಲ್ಲವನ್ನು ರುಕ್ಷವೆಂದು ಅಶ್ರೇಷ್ಠವೆಂದು ಸ್ಥಾಪಿಸಲು ಪ್ರಯತ್ನ ಮಾಡ್ತದೆ. ಗ್ರಾಮೀಣರ ಭಾಷೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ, ಅದು ತಪ್ಪು ಮಾಡಬಾರ್ದು. ಇದು ಭಾಷೆಯ ಬಗೆಗಿನ ಶ್ರೇಷ್ಠತೆಯ ವ್ಯಸನ. ಕೆಲವೊಬ್ಬರಿಗೆ ತಮ್ಮ ಭಾಷೆ ಶ್ರೇಷ್ಠ ಅಂತ ಹೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಗ್ರಾಮೀಣರು ಮಾತನಾಡ್ತಕ್ಕಂಥ ಭಾಷೆನ ಕಡಿಮೆ ಅಂತ ಭಾವಿಸುವಂಥ ಒಂದು ತಪ್ಪು ಕಾಣಿಸ್ತದೆ. ಸೊ ಇದರಿಂದನೇ ಒಂದು ಬಹುದೊಡ್ಡವರೆಗೆ ಯಥಾಸಕ್ತಿ ಇರ್ತದೆ. ಒಂದು ನಿರ್ದಿಷ್ಟ ಜನಸಮುದಾಯಗಳು ಬಳಸುವ ಎಲ್ಲವನ್ನು ಪ್ರಧಾನ ಸಂಸ್ಕೃತಿ ಎಂದು, ಉಳಿದದನ್ನು ಅಧೀನ ಸಂಸ್ಕೃತಿ ಎಂದು ಅವಜ್ಞೆಗೆ ಈಡು ಮಾಡ್ತಾ ಇದ್ದೀವಿ. ಹೆಚ್ಚು ಜನರು ಮಾತನಾಡ್ತಕ್ಕಂಥ ಭಾಷೆಯನ್ನು ಶ್ರೇಷ್ಠ ಅಂತ ತಿಳ್ಕೊಂಡು ಹೇಳಿ, ಕಡಿಮೆ ಪ್ರಮಾಣದ ಜನರು ಬಳಸ್ತಕ್ಕಂಥ ಭಾಷೆಯನ್ನು ಕನಿಷ್ಠ ಅಂತ ತಿಳ್ಕೊಂಡು ನಿರ್ಲಕ್ಷ್ಯ ಮಾಡುವಂತಹ ಅಪಾಯಗಳು ಇದ್ದಾವೆ. ಅದನ್ನೆಲ್ಲ ನಾವು ತೆಗೆದುಹಾಕಬೇಕು. ಇದು ತೀರ ಅಪಾಯಕಾರಿ ಸಂಗತಿ. ಯಾಕಂದರೆ ಯಾವುದನ್ನು ನಿರ್ಲಕ್ಷ್ಯ ಮಾಡ್ತೀವೋ ಆ ಭಾಷೆ ನಾಶ ಆಗಿ ಹೋದರೆ ಮುಂದೆ ಒಂದು ದಿನ ಅದರ ಪಳವಳಿಕೆ ಕೂಡ ನಮಗೆ ಸಿಗಲ್ಲ. ಹಾಗೆ ಬಹುಸಂಖ್ಯಾತರ ನುಡಿ ಬಳಕೆಯನ್ನು ಕೀಳೀಕರಿಸುವ ತೀರ ಸೂಕ್ಷ್ಮ ಹುನ್ನಾರವೂ ಇದಾಗಿರ್ತದೆ. ಅದೇನೇ ಇರಲಿ, ನಾವು ಜನರು ಮಾತ್ರ ತಮ್ಮ ನುಡಿಯ ಅನನ್ಯತೆಯನ್ನು ತುಂಬ ಅಭಿಮಾನದಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಯಾಕಂದರೆ ಅವರವ್ರ ಭಾಷೆ ಅವರವ್ರಿಗೆ ದೊಡ್ಡದು. ಯಾವ ಭಾಷೆಯೂ ಕೇಳಲ್ಲ, ಯಾವ ಭಾಷೆಯೂ ಮೇಲಲ್ಲ. ಅದು ಅವರ ಒಂದು ಅವಶ್ಯಕತೆಗಳನ್ನು ಪೂರೈಸುವ ಒಂದು ಸಂವಹನ ಮಾಧ್ಯಮ ಅಂತ ತಿಳ್ಕೊಂಡು ಹೇಳ್ತೀವಿ. ಸೊ ಭಾಷೆಗೆ ಒಡೆಯರಂದರೆ ಜನಸಾಮಾನ್ಯರಂತ ತಿಳ್ಕೊಂಡು ಲೇಖಕಿಯರು ಹೇಳ್ತಾರೆ. ನಿಜ, ಯಾಕಂದರೆ ಯಾವ ಭಾಷೆಯನ್ನು ಪಂಡಿತರು ಬಳಸಿದರೆ ಭಾಷೆ ಉಳಿಯೋದಿಲ್ಲ. ಅದಕ್ಕೆ ನಮ್ಮ ಪಂಪನಿಂದ ಹಿಡಿದು 12ನೇ ಶತಮಾನದವರೆಗೆ ದೊಡ್ಡ ದೊಡ್ಡ ಪಂಡಿತರು ಸಂಸ್ಕೃತ ವಿದ್ವಾಂಸರು ಕನ್ನಡ ಬಳಸಿದರು, ಆದರೆ ಅದು ಉಳಿದಿಲ್ಲ ಅಷ್ಟು. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಬಳಸಿದರು ನೋಡ್ರಿ, ಅರಮನೆಯಿಂದ ಗುರು ಮನೆಗೆ ಬಂತು ನಮ್ಮ ಕನ್ನಡ ಭಾಷೆ. ಆವಾಗ ವಿಶ್ವ ಪ್ರಸಿದ್ಧಿಯನ್ನು ಪಡಿತಿದೆ ನಮ್ಮ ಭಾಷೆ. ಅದಕ್ಕೆ ಇಲ್ಲಿ ಭಾಷೆಯ ನಿಜವಾದ ಒಡೆಯರು ಜನಸಾಮಾನ್ಯರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಂಡಿತರಲ್ಲ, ಪಂಡಿತರು ಏನು ಮಾಡ್ಬೋದು, ಅಬ್ಬಬ್ಬ ಅಂದರೆ ಕಾವ್ಯಗಳನ್ನು ಬರಿಬೋದು, ಸಾಹಿತ್ಯ ರಚನೆ ಮಾಡ್ಬೋದು, ಕಾದಂಬರಿ ಬರಿಬೋದು. ಆದರೆ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಜನರು ಮಾತನಾಡಬೇಕು. ಆ ಭಾಷೆಯಲ್ಲಿ ಶುದ್ಧ ಅಶುದ್ಧ ಎಂಬುದು ಇರೋದಿಲ್ಲ. ಒಳ್ಳೆ ಭಾಷೆ ಕೆಟ್ಟ ಭಾಷೆ ಅಂತ ಏನಿಲ್ಲ. ಭಾವನೆಯಿಂದ ಮಾತನಾಡತಕ್ಕಂಥ ಎಲ್ಲ ಭಾಷೆಗಳು ಶ್ರೇಷ್ಠವೇ, ಆದರೆ ಮಾತನಾಡುವ ಶೈಲಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ಬೋದಷ್ಟೆ. ಅದೆಲ್ಲವೂ ಪಂಡಿತರ ಕೆಲಸ, ನಮಗೆ ಬೇಕಾಗಿಲ್ಲ. ಜನತೆಗೆ ಭಾಷೆಯ ಉಪಯೋಗ ಎಷ್ಟಿದೆ, ಅದರ ಸಂವಹನ ಸಾಧ್ಯತೆ ಕಡೆ ಎಷ್ಟು ಒಂದು ಅವಶ್ಯಕತೆ ಇದೆ, ಹೀಗಾಗಿ ಅವರು ತಮಗೆ ಬೇಕಾದಂಥ ಭಾಷೆಯನ್ನು ಬಳಸಿ ಅದನ್ನು ಹುರಿಗೊಳಿಸಿಕೊಂಡು ದುಡಿಸ್ಕೊಳ್ತಾರೆ. ಭಾಷೆಯನ್ನು ದುಡಿಸ್ಕೊಳ್ಬೇಕು ನಾವು. ಅದು ಹೆಂಗೈತೆ, ಹಂಗೆ ನಾಟಕ ಮಾಡ್ದಂಗೆ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಮನಸ್ಸು ಬಿಚ್ಚಿ ಮಾತನಾಡೋದು ಭಾಷೆ ಉಳಿತದೆ, ಬೆಳೀತದೆ. ಅದಕ್ಕೆ ನಮ್ಮ ಅಭಿಪ್ರಾಯಗಳನ್ನು, ನಮ್ಮ ಭಾವನೆಗಳನ್ನು ಹಂಚಬೇಕು ನಾವು. ಇನ್ನೊಬ್ರಿಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಮಾಡುವಂಥ ಭಾಷೆ ಇದೆಯಲ್ಲ, ಅದು ಭಾಳಷ್ಟು ಮುಖ್ಯ. ಅದನ್ನು ನಾವು ದಿನನಿತ್ಯ ಏನು ಮಾಡಬೇಕು, ಹೊಸ ಹೊಸ ಪ್ರಯೋಗಗಳನ್ನು ಜನರು ತಮಗರಿವಿಲ್ಲದಂತೆ ಮಾಡಿರ್ತಾರೆ, ನಮಗೆ ಗೊತ್ತಾಗಲ್ಲ ಅಷ್ಟೆ. ಹೀಗೆ ತಮಗೆ ಬೇಕಾದಂಥ ಭಾಷೆಗಳನ್ನು ಅನಾಯಾಸವಾಗಿ ರೂಪಿಸಿಕೊಳ್ಳುವಂಥ ಹಂತದಲ್ಲಿ ಹತ್ತಾರು ಉಪಭಾಷೆಗಳು ಮೂಲ ಭಾಷೆಯ ಒಳಗೆ ಸೃಷ್ಟಿಯಾಗ್ತವೆ. ಹೀಗೆ ನಮಗೆ ಬೇಕಾದಂಗೆ ನಾವು ಬಳಸ್ತಾ ಹೋಗ್ತಾ ಇರ್ತೀವಿ, ಆದರೆ ನಮಗೆ ಗೊತ್ತಿರಲಾರ್ದಂಗೆ ಅದರಲ್ಲಿ ಉಪಭಾಷೆಯಾಗಿ ಅದು ಬೇರೆ ರೂಪವನ್ನು ಪಡೆದಿರುತ್ತೆ. ನೋಡಿ, ಕನ್ನಡ ಭಾಷೆ ಒಂದೇ, ಅದರಲ್ಲಿ ಹಲವಾರು ಭಾಷೆಗಳಿರೋದನ್ನು ನಾವಿಲ್ಲಿ ಗುರುತಿಸ್ತೀವಿ. ಹೀಗೆ ಸೃಷ್ಟಿಯಾದ ಭಾಷೆಗಳು ತುಂಬ ಸ್ವಾರಸ್ಯಪೂರ್ಣವು, ರೋಚಕವು ಆಗಿರ್ತವೆ. ಬಾರಿ ಬಾರಿ ಜೋಕ್ ಅನಿಸುತ್ತೆ ಅದು ನಿಮಗೆ. ಒಂದೊಂದ್ಸರಿ ನೀವೇನಾದ್ರೂ ಮಂಗಳೂರಿಗೆ ಹೋದರೆ, ಮೈಸೂರಿಗೆ ಹೋದರೆ, ಬೀದರ್ ಗುಲ್ಬರ್ಗಕ್ಕೆ ಹೋಗ್ಬಿಟ್ರಂತರೂ ತಲೆ ಕೆಟ್ಟ ಹೋಗಿಬಿಡ್ತದೆ. ಅಷ್ಟರ ಮಟ್ಟಿಗೆ ಒಂದು ರೋಚಕ ಮತ್ತು ಸ್ವಾರಸ್ಯಪೂರ್ಣ ಆಗಿರ್ತಂಥ ಲೇಖಕಿಯರು ಹೇಳ್ತಾರೆ. ಕನ್ನಡ ಪ್ರಾದೇಶಿಕ ಮಾದರಿಗಳನ್ನು ನಾವು ನೋಡೋದಾದರೆ
ಮೊದಲಿಗೆ ಮೈಸೂರಿನ ಸೀಮೆಯ ಒಂದು ಪ್ರಾದೇಶಿಕ ಭಾಷೆಯನ್ನು ನೋಡೋಣ. ಅದಕ್ಕೊಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ ಲೇಖಕಿಯರು. ಭಾಳ ಬ್ಯೂಟಿಫುಲ್ ಇರ್ತದೆ ಅದು, ನೀವು ಸುಮ್ಕೆ ಅದನ್ನು ಎಂಜಾಯ್ ಮಾಡಬೇಕು ಭಾಷೆಯನ್ನು. ಮೈಸೂರು ಸೀಮೆಯಲ್ಲಿ ತಳ ಸಮುದಾಯದವರು ಮಾತಿನ ವೈಖರಿ ಸೊಗಸು ಅಂದರೆ ದೇವನೂರು ಮಹಾದೇವ ಅವರ ಗದ್ಯದ ಭಾಷೆ ನೋಡ್ಬೇಕು ನಾವು. ಇಲ್ಲಿ ದೇವನೂರು ಮಹಾದೇವ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಲೇಖಕರಿವರು. ಮೈಸೂರಿನಲ್ಲಿ ನಂಜನಗೂಡು ಇವರದು. ನಂಜನಗೂಡಿನ ಕನ್ನಡ ಭಾಷೆ, ಅದರಲ್ಲಿ ವಿಶೇಷವಾಗಿ ತಳ ಸಮುದಾಯದ ಅಂದರೆ ಸಾಮಾಜಿಕವಾಗಿ ತಳ ಸಮುದಾಯದ ಒಂದು ಜನಾಂಗ, ಇವ್ರದ್ದು ಭಾಷೆ ಅತ್ಯದ್ಭುತ. ಈ ಭಾಷಾ ಶೈಲಿಯನ್ನು ಸಾಹಿತ್ಯದಲ್ಲಿ ಈ ದೇವೇಂದ್ರ ಮಹಾದೇವರು ಕುಸುಮ ಬಾಲೆ ವಡಲಾಳ ಅಂತೇಳ್ಕೊಂಡು ಕಾದಂಬರಿಗಳನ್ನು ಬರ್ತಾರೆ. ಆದರೆ ಕುಸುಮ ಬಾಲೆ ಓದಿಬಿಟ್ರಂತರೂ ಅಬ್ಬಬ್ಬಬ್ಬಬ್ಬ ಅದ್ಭುತ ಅದು. ಹಾಗೆ ವಡಲಾಳ ಎನ್ನುವಂಥ ಒಂದು ಕಾದಂಬರಿಯನ್ನು ಬರೆದಾರೆ. ಆ ಕಾದಂಬರಿಯಲ್ಲಿ ಒಂದು ಸೀನ್ ಬರ್ತದೆ, ಒಂದು ಸನ್ನಿವೇಶ ಬರುತ್ತೆ. ಆ ಸನ್ನಿವೇಶದ ಒಂದು ಉದಾಹರಣೆಯನ್ನು ಅಂದರೆ ಇದು ಮೈಸೂರು ಭಾಗದ ಸಾಮಾಜಿಕವಾಗಿ ಕೆಳಸ್ತರದ ಜನಾಂಗದವರು ಮಾತನಾಡ್ತಕ್ಕಂಥ ಭಾಷೆಯನ್ನು ದೇವನೂರು ಮಹಾದೇವ ಅವರು ವಡಲಾಳ ಕೃತಿಯಲ್ಲಿ ಯಥಾವತ್ತಾಗಿ ಇಳಿಸಿದ್ದಾರೆ. ಅದರ ಒಂದು ಉದಾಹರಣೆಯನ್ನು ನೋಡ್ತಾರೆ. ಇದು ಬಹುಶಃ ಯಾರಿಗೆ ಅರ್ಥ ಆಗಲ್ಲ, ಇದು ಅವರಿಗೆ ಅರ್ಥ ಆಗುತ್ತೆ. ಆದರೆ ತಿಳ್ಕೊಳ್ಬೇಕು ನಾವು, ಓದಬೇಕು. ಇಲ್ಲಿ ಗುರುಸಿದ್ಧ ಅಂತ ಒಂದು ಪಾತ್ರ ಬರ್ತದೆ ಅದರಲ್ಲಿ. ಅದು ಕಾದಂಬರಿ ಒಂದು ಸನ್ನಿವೇಶವನ್ನು ಒಂದು ಸಂಭಾಷಣೆಯನ್ನು ಓದ್ತಾ ಇದೆ ನೋಡಿ. ಗುರುಸಿದ್ದು ಬಂದಾಗ ಹುರಿದ ಕಡಲೆಕಾಯಿ ಸಣ್ಣ ಗುಡ್ಡು ಒಂದು ರೆಡಿಯಾಗಿತ್ತು. ಅಲ್ಲಿಗೆ ಗುರುಸಿದ್ದೂನು ಕೈಲಿ ಬೀಳಲು ಅವನು ಕೈ ಕಟ್ಟಿದ ವಾಚ್ ಬೆಳಗ್ಗೆಗೆ ಪಳಾರಂತು. ಎಲ್ಲರ ಕಣ್ಣು ಅದರ ಮೇಲೆ ಬಿದ್ದವು. ಕೆಲವರು ಬಾಯಿ ಬಿಡುವುದು ಕ್ಷಣ ಗಡಿಯಾರ ನಿಂತಿತ್ತು. ಗುರುಸಿದ್ದಿನ ಕೈಯಾಡಿದ ಕಡೆ ಶಿವನು ಕಣ್ಣಾಡುತ್ತಿತ್ತು. ಕಾಳಣ್ಣ ಯಾರದೆಯೋ ಗಡಿಯಾರ ಅಂತಲೇ ಗುರುಸಿದ್ದು ನನ್ನೇ ತಕ್ಕಂಡೇ ಅಂದನು. ಸಣ್ಣಯ್ಯ ಓ ತಕತನಯ್ಯವ ಜೂಜಾಡ್ತ ಸಾಲ ಏರ್ಕೊಂಡು ಇವನೇ ಸೈಕಲ್ ವಜವಾಗಿಲ್ವಾ? ಆ ಥರ ಇವನಿಗೂ ಯಾರ್ದ ವಜವಾಗಿರಬೇಕು ಅಂದರು. ಗುರುಸಿದ್ದು ಕಡಲೆಕಾಯಿ ಬಾಯಿಗಿಡುತ್ತಾ ಸುಮ್ಕರಣೋ ಅಂದು ಆಮೇಲೆ ಮಾತಿನ ದಾರಿ ತಿರುಗಿಸಿದನು. ಅಣೋ ನೆನ್ನ ತಗಡೂರಿಗೆ ಹೋಗಿದ್ದಿ, ಅಲ್ಲಿ ನಮ್ಮವರು ಶಿವಬಸಪ್ಪ ಹೋಟೆಲ್ಗೆ ನುಗ್ಗಿದ್ದು ಅಂದ್ರ ಶಿವಶಿವ ಆ ಪಾಟಿ ಜನ ನಾವೇನು ಕಸ ಕೊಟ್ಟವೋ ಕಲ್ಲು ಕೊಟ್ಟವೋ ಕಾಫಿ ತಿಂಡಿ ಕೊಡ್ರಿ ಅನ್ನೋರು. ಶಿವಬಸಪ್ಪ ಅನ್ನೋವ ಬೆವತೋದ. ಆಮೇಲೆ ಪೊಲೀಸ್ನವನು ದಬದಬಾ ಇಳಿದು ನಾವು ಕೊಡಿಸ್ತೀವಿ ಸುಮ್ನಿರಿ ಸುಮ್ನಿರಿ ಅನ್ನೋರು. ಜನ ಅನ್ನೋದು ಪೋಸ್ ನೋಡ್ತಾರೆ ನಿಂತಿರೋದು. ತಕ್ಕಳಪ್ಪ ನಾನು ಯಾಕೆ ಸುಮ್ಕಿರೋದು ಅಂದುಬಿಟ್ಟು ನಾನು ಬಿ ಕಾಸು ಬಿಸಾಕಿ ದೋಸೆ ಟೀ ಕೊಡ್ರಿ ಅಂದೆ. ಶಿವಬಸಪ್ಪ ಅನ್ನೋನು ದುರ್ಗಟ್ಕೊಂಡು ನೋಡ್ತಾ ತಂದುಕೊಡೋಣ ಎಂದು ಎಲ್ಲರನ್ನು ನೋಡಿದನು. ಎಲ್ಲರೂ ಗುರುಸಿದ್ದು ಮಾತಿಗೆ ಕಿವಿಗೊಟ್ಟು ಕಿವಿಗೆ ಮುಟ್ಟಿದ್ದನ್ನು ಕಣ್ಣಲ್ಲೇ ಮೂಡಿಸಿಕೊಳ್ಳುತ್ತಾ ಬಾಯಾಡಿಸ್ತಿದ್ರು. ಗುರುಸಿದ್ದು ವಾಚ್ ನಡ್ಕೊಂಡು ತಳಪೋ ನನ್ನ ಪಾಟು ಬರೋ ಟೈಮ್ ಆಯ್ತೇನು ಎಂದು ಮೇಲೆದ್ದನು. ಸಣ್ಣಯ್ಯ ತಾಳುಡಾ ಬೆಲ್ಲ ಇದ್ರೆ ಟೀ ಕಾಯಿಸುವು ಅಂದನು. ಗುರುಸಿದ್ದು ಕೈಯಾಡಿಸಿ ನಡೆಯಲು ಪುಟ್ಟುಗೌರಿ ಹೋಟ್ಲ್ ಟೀ ಕುಡಿಯಾವ ಹಟ್ಟಿ ಗೊಡ್ಡ ಕಾಫಿ ಕುಡ್ದಾವು ಅಂದು ಚಿಲ್ಕ ಹಾಕಿ ಬಂದು ಕೂತಳು. ಮೈಸೂರು ಭಾಗದವರಿಗೆ ಬಿಟ್ಟರೆ ಈ ಗದ್ಯದಲ್ಲಿನ ಹಲವಾರು ಶಬ್ದಗಳು ಯಾರಿಗೂ ಅರ್ಥ ಆಗಲ್ಲ ನೋಡ್ರಿ. ತಾಳುಡಾ ಏನುಡಾ ತಕ್ಕಳಿ ಕೊಟ್ಟವನು ಅಂತ ತಿಳ್ಕೊಂಡವು ಅಂತ ತಿಳ್ಕೊಂಡು ಯಾರ್ದಯ್ಯ ಈ ಥರ ಏರ್ಕೊಂಡು ವಶವಾಗಿಲ್ವಾ? ಈ ಥರ ಎಲ್ಲ ಪದಗಳನ್ನು ಈ ಇನ್ನೂ ಭಾಳ ಬ್ಯೂಟಿಫುಲ್ ಇದೆ. ಆ ಕುಸುಮ ಬಾಲೆ ಏನಾದರೂ ಸಿಕ್ಕರೆ ನೀವು ಓದ್ರಿ ಖಂಡಿತವಾಗಿ. ಆ ಭಾಷೆ ಎಷ್ಟಿದೆ ಅಂತಂದರೆ ನಿಮಗೆ ಅದನ್ನು ಓದಲಿಕ್ಕೆ ಕಷ್ಟ ಆಗುತ್ತೆ. ಹಳೆಗನ್ನಡ ಆದರೂ ಓದ್ಬೋದು, ಅಷ್ಟು ಕಷ್ಟ ಆಗುತ್ತೆ. ಬಸ್ಟ್ ಭಾರಿ ಮಜೆ ಇದೆ ಅದು ಓದಬೇಕು. ಅದನ್ನು ಇದು ಒಂದು ಭಾಷೆ ಮಾತ್ರ ಅಲ್ಲ, ಅದು ಒಂದು ಸಂಸ್ಕೃತಿ. ನಿಜಕ್ಕೆ ಅಂಥ ಭಾಷೆಗಳು ಭಾಳಷ್ಟಿದ್ದಾವೆ, ಅವು ಉಳಿಬೇಕೆಲ್ಲ. ಹಾಗೆ ಲೇಖಕಿಯರು ಮೈಸೂರು ಭಾಗದವ್ರಿಗೆ ಬಿಟ್ಟರೆ ಇದು ಬೇರೆ ಯಾರಿಗೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅದೇ ಮೈಸೂರು ಭಾಗದಲ್ಲಿ ಉಚ್ಚ ವರ್ಗದವರ ಅಂದರೆ ಮೇಲ್ವರ್ಗದವರ ಭಾಷೆಯನ್ನು ಕೇಳಬೇಕು. ಅದು ಸಂಸ ಅನ್ನುವಂಥ ನಾಟಕಕಾರರ ಒಂದು ನಾಟಕದ ತುಣುಕನ್ನು ನಾವು ನೋಡ್ತೀವಿ. ಇಲ್ಲಿ ಒಂದು ಭಾಗವನ್ನು ನೋಡ್ತೀವಿ. ಸಂಸ ನೀವೆಲ್ಲ ಕೇಳಿರ್ಬೋದು ಬಹುಶಃ. ಕನ್ನಡದ ನಾಟಕಕಾರರಲ್ಲಿ ಶ್ರೇಷ್ಠ ಹೆಸರು ಇರತಕ್ಕಂಥವ್ರು ಇವರು ಸಂಸರು. ಪಾಪ ಏನು ಮಾಡ್ತೀರಿ, ದುರ್ದೈವ. ಇವರು ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಬೆಳಿಬೇಕಾದಂಥ ವಯಸ್ಸಿನಲ್ಲೇ ಸಾವಿಗೆ ಶರಣಾದರು.
ಇವರು ಮೈಸೂರು ಅರಸರ ಕುರಿತಾಗಿರತಕ್ಕಂತ ವಿಷಯ ವಸ್ತುವನ್ನು ಇಟ್ಕೊಂಡು ನಾಟಕಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ವಿಗಡ ವಿಕ್ರಮರಾಯ ಅಂತ ಹೇಳಿ ಒಂದು ನಾಟಕ ಆ ನಾಟಕದಲ್ಲಿ ಮಹಾರಾಜರ ಮಾತುಗಳು ಈ ರೀತಿಯಾಗಿರುತ್ತವೆ ನೋಡಿ ದೇವನೂರು ಮಹಾದೇವರ ವಡಲಾಳ ಕೃತಿಯಲ್ಲಿ ಬರತಕ್ಕಂತ ಭಾಷಾ ಶೈಲಿಯನ್ನು ನೋಡಿ ಇದು ಕೆಳಸ್ತರದ ಒಂದು ಭಾಷಾ ಶೈಲಿ ಅದೇ ಮೈಸೂರಿನಲ್ಲಿ ಉಚ್ಚ ಅಂದ್ರೆ ಸ್ವಲ್ಪ ಶಿಕ್ಷಿತರ ಸಂಸ್ಕಾರವಂತರ ಮತ್ತು ಈ ಬಹಳ ಸೂಕ್ಷ್ಮವಾಗಿರತಕ್ಕಂತವರ ಉನ್ನತ ವರ್ಗದವರ ಭಾಷೆ ಹೇಗಿರುತ್ತದೆ ಅಂತಂದ್ರೆ ಇಲ್ಲಿ ಮಹಾರಾಜನು ಮಾತನಾಡುತ್ತಾ ಇದ್ದಾರೆ ದಳವಾಯ ವಿಕ್ರಮರಾಯ ನಿನ್ನ ಲಕ್ಕಿಗರ ಹೊರಗೆಡದ ಬಚ್ಚಿಟ್ಟು ಮಾಯ ಮಾಡಿದ ರಾಜಮುದ್ರೆಗೆ ಸಂಬಂಧಿಸಿದ ಆ ಲೆಕ್ಕಪತ್ರಗಳನ್ನು ತಿಳಿಯಬೇಕೆಂಬ ಉದ್ದೇಶದಿಂದ ನಾವಿಲ್ಲಿಗೆ ಈಗ ಬಂದಿರುವೆವು ಈ ಭಾಷೆಯು ತೀರಾ ಶಿಷ್ಟ ಕನ್ನಡ ಎನಿಸಿಕೊಂಡಿತು ಇದು ಎಲ್ಲರಿಗೂ ಅರ್ಥ ಆಗುತ್ತೆ ಮೈಸೂರಿನಲ್ಲಿ ಇದು ಶಿಷ್ಟ ವರ್ಗದವರ ಭಾಷೆ ಇದು ಎಲ್ಲರಿಗೂ ಅರ್ಥ ಆಗುತ್ತೆ ಇದು ಯಾರಿಗೂ ಇದು ಅರ್ಥ ಶಬ್ದಗಳು ಇದು ಒಂಥರ ಪ್ರಮಾಣೀಕೃತ ಭಾಷೆ ಅಂತಲೇ ಹೇಳಬಹುದು ಬೇಕಿದ್ರೆ ಅಷ್ಟರ ಮಟ್ಟಿಗೆ ಈ ಭಾಷೆಯನ್ನು ನಾವು ಕಾಣ್ತೀವಿ ಇದು ಒಂದು ಉದಾಹರಣೆ ಇದು ಹೀಗಾದರೆ ಬೆಳಗಾವಿ ನಮ್ಮ ಉತ್ತರ ಕರ್ನಾಟಕದ ತುದಿಗಿರ್ತಕ್ಕಂಥ ಒಂದು ಇದರ ಸಂಬಂಧವಾಗಿ ಮಹಾರಾಷ್ಟ್ರಕ್ಕೂ ನಮಗೆ ಯಾವಾಗಲೂ ಇದ್ದೇ ಇರ್ತದೆ ಬೆಳಗಾವಿಯ ರೈತರ ಭಾಷೆ ಗಮ್ಮತ್ತು ನೋಡಬೇಕಾದ್ರೆ ಚಂದ್ರಶೇಖರ್ ಕಂಬಾರ ನೋಡ್ರಿ ದೇವನೂರು ಮಹಾದೇವ ಆಯಿತು ಸಂಸ ನಾಟಕಕಾರರದಾಯಿತು ಈಗ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಜಾನಪದ ಕವಿ ಅಂತಲೇ ಹೇಳ್ಬೋದು ಜಾನಪದ ವಿದ್ವಾಂಸರ ಅಂತ ತಿಳ್ಕೊಂಡು ಹೇಳ್ಬೋದು ಅವರು ಜೋಕುಮಾರ ಸ್ವಾಮಿ ಅನ್ನುವಂಥ ಒಂದು ನಾಟಕವನ್ನು ಬರೆದಿದ್ದಾರೆ ಆ ನಾಟಕದಲ್ಲಿ ಅಂದರೆ ಈ ಕವಿಗಳೇನು ಮಾಡಿದ್ದಾರೆ ತಮ್ಮ ತಮ್ಮ ಪ್ರಾದೇಶಿಕ ಭಾಷೆಯನ್ನು ಬಳಸಿಕೊಂಡು ಸಾಹಿತ್ಯ ರಚನೆ ಮಾಡಿದ್ದು ಒಂದು ಅದ್ಭುತ ಕೊಡುಗೆ ಅದು ಭಾಷೆಯ ಒಂದು ಹುಟ್ಟಿಗೆ ಬೆಳವಣಿಗೆಗೆ ಜೀವಂತಿಕೆಗೆ ಒಂದು ಅದ್ಭುತ ಕೊಡುಗೆ ಅಂತ ನಾವು ಅಂದ್ಕೊಳ್ಬೇಕು ಅಲ್ಲಿ ಒಂದು ನಾಟಕದ ಒಂದು ಸನ್ನಿವೇಶ ಹೇಗೆ ಬರ್ತದೆ ಆಗಿತ್ರಿ ನಿಂಗಿನ್ನ ಮದುವೆ ಆದ್ರೆ ಬ್ಯಾಸರ ಹೋಗ್ತೈತಿ ಏನಂತ ಹೊಲಕ್ಕೆ ಹೋದ್ಯಾ ಹೊಲಕ್ಕೆ ಅವಳು ಬಂದಿದ್ಳು ನಂದ ನಸೀಬ್ ನೋಡ್ರಿ ನೀವ 6 ತಿಂಗಳ ಬಂದೂಕ ಹಿಡ್ಕೊಂಡು ಚಿನ್ನ ಬೆಳ್ಳಿ ಹಿಡ್ಕೊಂಡು ಹುಂಜದಂಗ ಕೂಗಿಯೇ ಕೂಗಿದ್ರಿ ಆಕೆಯನ್ನು ತಿರುಗಿ ನೋಡ್ಲಿಲ್ಲ ನೋಡೋಣಂತ ನಾನು ಹುಂಜದಂಗ ಕೂಗ್ದೆ ಕೋಳಿ ಸನೇಕ ಬಂತು ಗಪ್ಪ ಹಿಡ್ಕೊಂಡು ಮೈ ಮೇಲೆ ಕೈಯಾಡಿಸಿದ್ರೆ ಹೇಳಿಬಿಟ್ಟಿತ್ತಲ್ಲ ಮಾವ ಅಂತ ಅದಕ್ಕ ಮದುವೆ ಆಗೈತೇನ್ರಿ ನಕ್ಕೋತ ಹೇಳ್ತೇನಂತ ಸುಳ್ಳಂದಿರ ಮತ್ತ ಖರೇನ ನಿಶ್ಚಯ ಆಗೈತ್ರಿ ಕೇಳ್ರಿ ವಸಣ್ಣನ ಬೇಕಂದ್ರ ಅವನ ಹಿರಿಯ ಆಗಿದ್ದ ನೋಡ್ರಿ ಇದು ಒಂದು ರೀತಿ ಮೈಸೂರಿನಲ್ಲಿರುವಂಥದ್ದು ಕೆಳಸ್ತರ ಮತ್ತು ಉನ್ನತ ಸ್ತರದ ಭಾಷೆಯೇ ಬೇರೆ ನಮ್ಮ ಬೆಳಗಾವಿಯ ಉತ್ತರ ಕರ್ನಾಟಕ ಗಂಡು ಮೆಟ್ಟಿನ ನಾಡಿದು ನಮ್ಮ ಸಂಗೊಳ್ಳಿ ರಾಯಣ್ಣನೂರು ಕಿತ್ತೂರು ರಾಣಿ ಚೆನ್ನಮ್ಮನೂರು ಬೆಳಗಾವಿ ಇಲ್ಲಿ ಭಾಷೆ ಈ ರೀತಿಯಾಗಿದೆ ಒಂಥರ ಇದು ಒಂದು ರೀತಿ ಮಜಾನೆ ಯಾಕಂದರೆ ಈ ಉತ್ತರ ಕರ್ನಾಟಕದವ್ರು ಮಾತಾಡೋಕೆ ಶಾರ್ಟ್ ನಕ್ಕುವಂಥ ಸಂತೋಷಕ್ಕೆ ಮಾತನಾಡಿದ್ರೆ ಜಗ ಆಡ್ದಂಗೆ ಆಗ್ತಿರ್ತೆ ಅದೇ ಮೈಸೂರಿನವ್ರು ಮಾತಾಡೋಕೆ ಶಾರ್ಟ್ ಮಾಡಿದ್ರೆ ಹಾಡು ಆಡ್ದಂಗೆ ಆಗ್ತಿರ್ತದೆ ಅಷ್ಟು ಸೊಗಸಾಗಿರ್ತದೆ ಮಂಗಳೂರಿನವ್ರು ಮಾತಾಡೋದು ಮೈಸೂರಿನವ್ರು ಮಾತಾಡೋದು ಅಗ್ದಿ ಗಟ್ಟಿ ಭಾಷೆ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆನೇ ಹಾಗೆ ಸುಳ್ಳಂದೀರಿ ನಕ್ಕೋತ ಹೇಳ್ತೀನಂತ ಖರೇನ ಅಂತಂದರೆ ಇಲ್ಲಿ ಕರ್ರಗಂತ ಅರ್ಥ ಅಲ್ಲ ನಿಜವಾಗಿಯೂ ಸತ್ಯವಾಗಿಯೂ ಈ ಕೆಲವೊಂದು ಶಬ್ದಗಳು ಅರ್ಥ ಆಗೋರಿಗೆ ಆತೂ ಸರೆ ಇಲ್ಲ ಅಂತಂದರೆ ಆತ ಕೇಳಿದಾತನ ತಲೆ ಕೆಟ್ಟ ಹೋಗಬೇಕಷ್ಟೆ ಈ ರೀತಿಯಾಗಿ ನಮ್ಮ ಭಾಷಾ ಪ್ರಭೇದಗಳ ಒಂದು ವೈವಿಧ್ಯತೆಯನ್ನು ಡಾಕ್ಟರ್ ಮೀನಾಕ್ಷಿ ಬಾಳೆಯವರು ಭಾಳ ಸೊಗಸಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ಇದು ಹೀಗೆ ಇನ್ನು ಮುಂದೆ ಟಿ ಪಿ ಕೈಲಾಸರಮರು ಹೇಳಿರ್ತಕ್ಕಂಥದ್ದು ಇನ್ನು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಷೆ ಅದು ಯಾವ ರೀತಿಯಾಗಿರ್ತದೆ ಪದಗಳನ್ನು ಯಾವ ರೀತಿಯಾಗಿ ಎಲ್ಲೆಲ್ಲಿ ಹೇಗೆ ಅರ್ಥ ಬಳಸ್ಕೊಂಡು ಬಳಸ್ತಾರೆ ಈ ಬಿಜಾಪುರದಲ್ಲಿ ಮಾತನಾಡ್ತಕ್ಕಂಥದ್ದು ಬೆಳಗಾವಿದಲ್ಲಿ ಮಾತನಾಡ್ತಕ್ಕಂಥದ್ದು ಧಾರವಾಡದಲ್ಲಿ ಮಾತನಾಡ್ತಕ್ಕಂಥದ್ದು ಈ ಧಾರವಾಡದಲ್ಲಿ ಅನ್ನಕ್ಕೆ ಅಣ್ಣನ ಹೇಳಂತಾರೆ ಹೋಗಾಮು ಬರಾಮು ಈ ಥರ ಎಲ್ಲ ಪ್ರಯೋಗಗಳನ್ನು ನಾವು ಕಾಣ್ತೀವಿ ಅವ ಕಿವ ಅವ ಅಂತೇಳಿ ಕರಿತೇವೆ ಅವ ಬಂದನ
ಅಂತ ತಿಳ್ಕೊಂಡೆಲ್ಲ ಹೇಳ್ತಿರ್ತಾರೆ. ಇವು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ವೈಶಿಷ್ಟ್ಯತೆಗಳನ್ನು ನಾವು ಕಾಣ್ತೀವಿ. ಸೊ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳೋದಿಷ್ಟೇ, ಇದೊಂದು ಸುದೀರ್ಘವಾಗಿರ್ತಕ್ಕಂತಹ ಒಂದು ವಿಶ್ಲೇಷಣಾತ್ಮಕ ಲೇಖನ ಇದು. ಇದರಲ್ಲಿ 10 ಮಾರ್ಕ್ಸಿನ ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರುತ್ತೆ. ಭಾಷಾ ಪ್ರಭೇದಗಳನ್ನು, ಕನ್ನಡ ಭಾಷಾ ಪ್ರಭೇದಗಳನ್ನು ವಿವರಿಸಿರಿ ಅಂತ ಹೇಳಿದಾಗ 4 ಭಾಷೆಗಳನ್ನು ನೀವು ಏನು ಮಾಡಬೇಕು, ಸವಿಸ್ತಾರವಾಗಿ ಉದಾಹರಣೆ ಸಮೇತವಾಗಿ ಬರೀಬೇಕಾಗತ್ತೆ. ಅದರ ಸ್ಕೋರ್ ಮಾಡಬೇಕು, ಹೆಚ್ಚು ಅಂಕಗಳನ್ನು 10ಕ್ಕೆ, ಯಾಕಂದರೆ ಭಾಷಾ ವಿಷಯದಲ್ಲಿ ನಿಮಗೆ ಗರಿಷ್ಠ ಅಂಕಗಳನ್ನು ಕೊಡೋದು ಕಷ್ಟ. 9 ಅಂಕಗಳನ್ನು ತೆಗೆದುಕೊಂಡ್ರೆ ನಿಮ್ಮದು ಅತ್ಯಂತ ಉತ್ಕೃಷ್ಟ ಅಂಕಗಳಂತ ನಾವು ಭಾವಿಸ್ಬೋದು. ಹಾಗಾಗಿ ಅದನ್ನು ತಗೋಬೇಕಾದ್ರೆ ಪ್ಯಾರಾ ಮಾಡಿ ಬರೆಯುವಂತಹ ಒಂದು ಬರವಣಿಗೆ ಕೌಶಲ್ಯವನ್ನು ನೀವು ರೂಢಿಸಿಕೊಳ್ಬೇಕಾಗ್ತದೆ. ಜೊತೆಗೆ ಪಾಯಿಂಟ್ಸನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಪಾಯಿಂಟ್ಸ್ಗಳ ಬದಲಾಗಿ ಪ್ಯಾರಾಗಳನ್ನು ಬಳಸಿ ಉಪಯೋಗ ಮಾಡಿ ಬರೆದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಹೆಚ್ಚು ಅಂಕಗಳು ಸಿಗಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಹೇಳುತ್ತಾ, ಪ್ರೀತಿಯ ವಿದ್ಯಾರ್ಥಿನಿಯರೇ, ನನ್ನ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರಿದ್ರೆ ಶೇರ್ ಮಾಡಿ. ನಮ್ಮ ಅಕ್ಕ ಮಹಾದೇವಿ ಮಳೆ ವಿಶ್ವವಿದ್ಯಾಲಯದಿದ್ದರೆ ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.